लक्ष्मी बारम्मा बारम्मा लक्ष्मी बारम्मा। री महालक्ष्मी निम्ष याक्री ऐनायत्री याक्री होल्ड्रि निमिग नान विषय हेळबेकु ಹೇಳಿಲ್ಲ ಅಂದ್ರೆ ನಿಮ್ಮಿಂದ ವಿಷ ಮುಚ್ಚಿಟ್ಟಿದ್ದೀನಿ ಅಂತ ನನಗೆ ಗಿಲ್ಟ್ ಕಾಡುತ್ತೆ ನನ್ನ ಮನಸ್ ಹಗ್ರ ಮಾಡ್ಕೊಳ್ಳಕ್ಕೆ ಬಿಡಿ ನೀವೇನೋ ಹಗ್ರ ಆಗ್ತೀರಿ ಆದ್ರೆ ನನಗೆ ಆ ಭಾರ ಹೊರಕ್ಕೆ ಇಷ್ಟನೂ ಇಲ್ಲ ಆಸಕ್ತಿನೂ ಇಲ್ಲ ನಮ್ಮಿಬ್ಬರ ಮಧ್ಯೆ ಕೇಳಿಸ್ಕೊಳ್ಳೋಕು ಕಷ್ಟ ಅನ್ನೋ ಪರಿಸ್ಥಿತಿ ಇಲ್ಲ ಬರಲೂಬಾರದು ಖಂಡಿತ ಅದು ಬರಲ್ಲ ಅನ್ನೋದು ನನ್ನ ನಂಬಿಕೆ ಆದ್ರೆ ಇದೊಂದು ವಿಷಯ ಬೇರೆನೇ ಗಂಡನ ಹಳೆ ಪ್ರೀತಿ ಯಾರು ಅಂತ ತಿಳ್ಕೊಳ್ಳೋದು ಒಂತರ ಅನ್ಸುತ್ತೆ ನಿಮಗೆ ನಾನು ಹೇಗೆ ಹೇಳಲಿ ಹೇಳ್ದೆ ಇದ್ರೆ ನನಗೊಂದು ರೀತಿ ಅನ್ಸುತ್ತೆ ನೀವು ಹೇಳಿದ್ರು ಹೇಳದೇ ಇದ್ರು ಏನು ವ್ಯತ್ಯಾಸ ನಾನು ಹುಡುಗಿ ಬಗ್ಗೆ ತಿಳ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕಿಲ್ಲ ಇದರಿಂದ ಯಾರ್ಗೇನು ಆಗಬೇಕಾಗೂ ಇಲ್ಲ ನನ್ನ ಹೆಂಡತಿಯಿಂದ ನಾನು ಏನು ಮುಚ್ಚಿಟ್ಟಿಲ್ಲ ಅಂತ ನನಗೆ ಸಮಾಧಾನ ಆಗುತ್ತೆ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು ನಿಮಗೆ ಏನೀಗ ನೀವು ನನ್ನತ್ರ ಅವಳ ಬಗ್ಗೆ ಹೇಳಬೇಕು ಅಷ್ಟೇ ತಾನೇ ಬನ್ನಿ ಏನು ಇಲ್ಲ್ಯಾಕ್ ನಿಲ್ಸಿದ್ರಿ ನಾನು ಹೇಳಬೇಕಾಗಿರೋದನ್ನೆಲ್ಲ ಈ ಮರಕ್ಕೆ ಹೇಳಬೇಕಂತೀರಾ ಅದೆಲ್ಲ ಆಗಲ್ಲ ಮಹಾಲಕ್ಷ್ಮಿ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋ ಕಿವಿ ಇರೋ ನಿಮಗೂ ಈ ಮರಕ್ಕೂ ತುಂಬಾ ವ್ಯತ್ಯಾಸ ಇದೆ ಮರದ ಜೊತೆ ಮಾತಾಡಿ ಅಂತ ಹೇಳ್ತಿಲ್ಲ ಅವರ ಹೆಸರನ್ನ ಮರದ ಮೇಲೆ ಕೆತ್ತಿ ಮನಸ್ ಹಗ್ರ ಮಾಡ್ಕೊಳ್ಳಿ ಓ ವಾಟ್ ಕೆತ್ತೋದ ಅದ್ಯಾಕೆ ಕೆತ್ತಿ ನೀವು ಕ್ಷಣಕ್ಕೂ ಇವರು ಅವಳ ನೆನಪಲ್ಲೇ ಒದ್ದಾಡ್ತಾರೆ ಸಂಕಟ ಪಡ್ತಾರೆ ಅಂದ್ರೆ ಆ ಪ್ರೀತಿ ಹೇಗಿರ್ಬೋದು ಪಾಪ ಎಷ್ಟು ಪ್ರೀತಿಸ್ತಿದ್ರು ಏನು ಎಷ್ಟು ಪ್ರೀತಿ ಏನು ಬಂತು ನನ್ನ ಎದೆಲಿ ಕೆತ್ತಿರೋ ಈ ಹೆಸರನ್ನ ಆ ದೇವರು ನನ್ನ ಹಣೆ ಮೇಲೆ ಕೆತ್ತೋದು ಮರೆತು ಬಿಟ್ಟ ಅನ್ಸುತ್ತೆ ಅದಕ್ಕೆ ಅದನ್ನ ಹೀಗೆ ಮರದ ಮೇಲೆ ಕೆತ್ತೋ ಪರಿಸ್ಥಿತಿ ಬಂದಿದೆ ಒಂದು ಹೆಸರಲ್ಲಿ ಏನಿರುತ್ತೆ ನಾನು ಬೇಡ ಅಂದ್ರೂ ಇವ್ರು ಯಾಕೆ ಆ ಹೆಸರು ಹಿಂದೆ ಬಿದ್ದಿದ್ದಾರೆ ಅವಳು ಯಾರಾದರೂ ಆಗಿರಲಿ ನಾನು ಯಾಕೆ ತಿಳ್ಕೋಬೇಕು ಅವಳು ಯಾರೋ ಆಗಿರ್ತಿದ್ರೆ ನಾನು ಹೇಳೋ ಅಗತ್ಯನೇ ಬೀಳ್ತಿರ್ಲಿಲ್ಲ ಆದರೆ ಆ ಹೆಸರು ಕೀರ್ತಿ ಆಗಿರೋದ್ರಿಂದ ಇಷ್ಟು ಒದ್ದಾಟ ನೀವು ಅವಳನ್ನ ನನ್ನ ಫ್ರೆಂಡ್ ಅಂತ ನಂಬಿ ಕೂತ್ರೆ ನಂಗೆ ಸುಮ್ಮನೆ ಇರೋಕ್ಕಾಗಲ್ಲ ನಂಗೆ ನಿಜವಾಗ್ಲೂ ಆ ಹೆಸರು ಓದೋ ಧೈರ್ಯ ಇದೆಯಾ ಓದಿದ್ರೆ ನನ್ನ ಜೀವ ತಡೆಯುತ್ತಾ ಹೇಳೋದು ಸುಲಭ ನನಗೇನು ಅನ್ಸಲ್ಲ ನಾನು ಆರಾಮಾಗಿದ್ದೀನಿ ಅಂತ ಆದ್ರೆ ನಿಜವಾಗ್ಲೂ ಹಾಗಿರೋಕ್ಕಾಗತ್ತಾ ನನ್ನ ಗಂಡ ಅಲ್ವಾ ಇವರು ಇವ್ರ ಪ್ರೀತಿಸಿರೋ ಹುಡುಗಿ ಹೆಸರು ಹೇಗೆ ಓದ್ಲಿ ಒಂದ್ಸಲ ಓದ್ಬಿಡಿ ಮಹಾಲಕ್ಷ್ಮಿ ನಾನು ತುಂಬಾ ರಿಲ್ಯಾಕ್ಸ್ ಆಗ್ತೀನಿ ಈ ಒದ್ದಾಟ ನಿಂತು ಹೋಗ್ಲಿ ಇದನ್ನೆಲ್ಲ ಓದಿ ನನ್ಗೆ ಹೊಸ ಒದ್ದಾಟ ಶುರು ಆದ್ರೆ ಇಲ್ಲ ಇಲ್ಲ ಇವ್ರಿಷ್ಟು ಹೇಳ್ತಿದ್ದಾರೆ ಅಂದ್ರೆ ಒಂದ್ಸಲ ಓದ್ಕೊಂಡು ಬಿಡ್ತೀನಿ ಅಲ್ಲಿಗೆಲ್ಲ ಮುಗ್ದು ಹೋಗುತ್ತೆ ಒಂದು ಹೆಸರಲ್ಲಿ ಏನಿರುತ್ತೆ ಬರ್ದೆ ಬನ್ನಿ Thank you.
ಬನ್ನಿ ಓದಿ. ಗಂಗಾ ಜ್ಯೂಸ್ ಮಾಡು. ಹಾಂ ಮಾ. ಇಲ್ಲ ಅತ್ತೆ, ನಾನು ನೀರನ್ನೇ ಕುಡಿತೀನಿ. ಹೊರಗಡೆ ಹೋಗಿ ಬಂದ್ಮೇಲೆ ನೀರು ಕುಡಿಲೇಬೇಕು ಲಕ್ಷ್ಮಿ. ಏ ಅವ್ರು ಯಾಕೆ ನೀರು ಕುಡಿಬೇಕು? ತಂಪು ತಂಪಾಗಿ ಕೂಲ್ ಕೂಲಾಗಿ ಜ್ಯೂಸ್ ಮಾಡ್ತೀನಿ. ನಾನು ಮಾಡೋ ಜ್ಯೂಸ್ ಕುಡಿದ್ಬಿಟ್ರೆ ನೀವು ಕಳ್ದೇ ಹೋಗ್ತೀರಾ. ಲಕ್ಷ್ಮಿ, ನಿನಗೆ ಜ್ಯೂಸ್ ಓಕೆನಾ ಅಥವಾ ಎಳ್ನೀರು ಏನಾದರೂ ತರಿಸ್ಲಾಮ? ದೇಹಿ ಪ್ರೀತಿಯಿಂದ ನನ್ನ ಕಾಳಜಿ ಮಾಡ್ತಿದ್ರೆ ನಾನು ಇವ್ರಿಗೆ ಸುಳ್ಳು ಹೇಳ್ತಿದ್ದೀನಿ. ಛೇ, ಅವಳು ಬಿಸಿಲಲ್ಲಿ ಓಡಾಡಿ ಸುಸ್ತಾಗಿ ಬಂದಿದ್ದಾಳು ಗಂಗಾ. ನೀನು ಬೇಗ ಬೇಗ ಜ್ಯೂಸ್ ಮಾಡು. ಲಕ್ಷ್ಮಿ, ತುಂಬಾ ಟೈರ್ಡ್ ಆಗಿದ್ಯಾ? ಖಂಡಿತ ನನ್ನ ಮಗ ಸುಮ್ಮನೆ ಇರೋದಿಲ್ಲ. ಸ್ಟುಡಿಯೋ ಎಲ್ಲ ನಿನ್ನನ್ನು ಸುತ್ತಾಡಿಸಿ ಸುತ್ತಾಡಿಸಿ ಸುಸ್ತು ಮಾಡಿರ್ತಾನೆ. ಅಲ್ಲಿ ಆ ಜನರ ಜೊತೆಗೆ ಮಾತಾಡೋದು ಬೆರೆಯೋದು ನಿನಗೆ ಕಷ್ಟ ಆಗಿರ್ಬೇಕಲ್ವಾ? ನಾನು ಜನರನ್ನೇ ಮೀಟ್ ಆಗಿಲ್ಲ ಅತ್ತೆ. ಪಾಪ, ನನ್ನ ದಿನ ಹೇಗಿತ್ತು ಅನ್ನೋದನ್ನ ಇಷ್ಟು ಆಸಕ್ತಿಯಿಂದ ಕೇಳ್ತಿದ್ದಾರೆ. ನಾನು ನೋಡಿದ್ರೆ ಸ್ಟುಡಿಯೋಗೆ ಹೋಗಿಲ್ಲ. ಸುಸ್ತಾಗ್ದೆ ಮತ್ತೆ ನಮ್ಮ ವೈಷ್ಣವಣ್ಣ ಏನು ಕಮ್ಮಿ ಮಾತಾಡ್ತಾರಾ? ಕಾರಲ್ಲಿ ಹೋಗಿ ಬರ್ಬೇಕಾದ್ರೆ ಅದೆಷ್ಟು ಮಾತಾಡಿರ್ತಾರೋ ಏನೋ, ಇವರು ಸುಮ್ಮನೆ ಕೇಳಿಸ್ಕೊಂಡು ಕೂತಿರ್ತಾರಷ್ಟೇ, ಅಲ್ವಾ ಲಕ್ಷ್ಮಕ್ಕ? ಹಂಗೇನಿಲ್ಲ ಗಂಗಕ್ಕ, ಅವ್ರೇನು ಮಾತಾಡಲ್ಲ. ಲಕ್ಷ್ಮಿ, ಹೌದಾ? ನನ್ನ ಮಗ ಮಾತಾಡಲ್ವಾ? ನಿಜನಾ? ಇಡೀ ದಿನ ಸುಮ್ಮನೆ ಇದ್ನ? ಇಲ್ಲ ಇಲ್ಲ ಅತ್ತೆ, ಅವ್ರು ಮಾತಾಡಿದ್ರು. ಅಂದ್ರೆ ಕಿರಿಕಿರಿ ಮಾಡಿದ್ನ? ಕೇಳ್ತಿರಲ್ಲ ಅಮ್ಮ, ಅಣ್ಣ ಮಾತಾಡಿರ್ತಾರೆ. ಅದಷ್ಟೇ ಅಷ್ಟೇ, ಬಿಟ್ಬಿಡಿ ಅದನ್ನ. ಲಕ್ಷ್ಮಕ್ಕ, ನಿಮ್ಗೆ ಕರ್ಬೂಜ ಜ್ಯೂಸ್ ಆಗ್ಬೋದಾ ಇಲ್ಲ ಚಿಕ್ಕು ಸಾ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ? ಈಗ ಇದನ್ನ ತೆಗ್ದಿದ್ಯಾ ತಾನೆ, ಅದನ್ನೇ ಮಾಡು. ಬಿಸಿಲಿಗೆ ಕರ್ಬೂಜ ತಂಪು ಒಳ್ಳೇದು. ಆದ್ರೆ ಸ್ಟುಡಿಯೋದಲ್ಲಿ ಎಸಿ ಇತ್ತಲ್ವಾ, ತಂಪು ಜಾಸ್ತಿ ಆಗಲ್ವಾ? ಯಾಕೆ ಅಂದ್ರೆ ಕೆಲವೊಬ್ರಿಗೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಅದೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಸಿ ಇದ್ರೂ ಬಿಸಿಲಿಗೆ ಹೋಗ್ತಾರೆ. ಹಾಗೇನಿಲ್ಲ ಅತ್ತೆ. ಅರೆ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನಿನಗೆ ತಂಪೆ ಕೊಡೋದು. ಗಂಗಾ, ಬೇಗ ಜ್ಯೂಸ್ ಮಾಡು. ಲಕ್ಷ್ಮಿ, ನಿನಗೆ ಸ್ಟುಡಿಯೋ ಇಷ್ಟ ಆಯ್ತಾ? ಆ ವಾತಾವರಣ ಎಲ್ಲ ಖುಷಿ ಕೊಡ್ತಾ? ಖುಷಿ ಆಗದೆ ಮತ್ತೆ, ಗಂಡನ ಆಫೀಸ್ ಬೇರೆ, ಅಲ್ಲಿನ ಎಲ್ಲ ವಾತಾವರಣ ನೋಡಿ ಖುಷಿ ಸಂತೋಷ ಎಲ್ಲ ಆಗಿರುತ್ತೆ, ಅಲ್ವಾ ಲಕ್ಷ್ಮಕ್ಕ? ನೀನ್ ಬಾಯಿ ಮುಚ್ಕೊಂಡು ಜ್ಯೂಸ್ ಮಾಡೋ ಕಡೆ ಗಮನ ಕೊಡು. ನಾನು ಪ್ರಶ್ನೆ ಕೇಳ್ತಿರೋದು ಲಕ್ಷ್ಮಿಗೆ. ನೀನ್ ಹೇಳಮ್ಮ, ಇವತ್ ಪುಟ್ಟ ಎಷ್ಟು ಹಾಡು ಹೇಳ್ದ? ಯಾವ್ಯಾವ ಹಾಡು ಹೇಳ್ದ? ನಾಚಿಕೆ ಅನ್ನೋದೇ ಇಲ್ವಾ ನಿಂಗೆ? ಉಗುರ್ ತುದಿಲ್ ಒಂದ್ ಇಷ್ಟ ಆದ್ರೂ ಸ್ವಾಭಿಮಾನ ಮರ್ಯಾದೆ ಅನ್ನೋದು ಇರ್ಬೇಕು ಕೀರ್ತಿ. ಅದೇ ಇಲ್ಲ ಅಂದ್ರೆ ಹೀಗೆ ಹೇಸ್ಗೆ ಆಗುತ್ತೆ ಜೀವನ. ನೀನ್ ಇಷ್ಟು ಚೀಪ, ಆಂಟಿ ಹತ್ರ ಚಾಲೆಂಜ್ ಮಾಡಿ ಅದನ್ನ ಪ್ರೂವ್ ಮಾಡಕ್ಕೆ ಈ ನಾಟಕ ಆಡ್ದ? ಇದಕ್ಕೆ ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದಿತ್ತು. ಆಂಟಿ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ನನಗೇನು ಕೇಳ್ಬೇಡ ವೈಷ್ಣವ್, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮಾಮ್, ಲೀವ್ ದಟ್. ಆದ್ರೆ ಅವ್ನು ಓಡ್ ಬಂದ್ನಲ್ಲ, ಈಗಾದ್ರೂ ನಿನಗೆ ಕ್ಲಾರಿಟಿ ಸಿಕ್ತಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಬಂದಿರೋದು ನಿನ್ ಮೇಲೆ, ನನ್ ಮೇಲಿರೋ ಪ್ರೀತಿಯಿಂದ ಅಂತ ನನಗ್ ಗೊತ್ತು. ನೀನ್ ವಾದ ಮಾಡ್ಬೇಡ. ಮಂಜುಳ, ಕಮ್ ಕ್ಲಿಯರ್ ದಿಸ್ ಮೆಸ್. ನೀನ್ ಬಾ. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಏನ್ ಅನ್ಕೊಂಡಿದ್ದೆ ನನ್ನ ಮೈ ಸ್ವೀಟ್ ಬಾಯ್ ಅಂತ? ಶಟ್ ಅಪ್ ಕೀರ್ತಿ. ಮೆಂಟಲ್ ಹೆಲ್ತ್ ಅಂದ್ರೆ ಜೋಕ ನಿಂಗೆ? ತಮಾಷೆ ಮಾಡೋ ವಿಷಯನ ಇದು? ನಾನ್ ಏನಾಯ್ತು, ಯಾವ ಸ್ಥಿತಿಲಿ ಇದ್ದಾಳು ಅಂತ ಬಂದ್ರೆ ನಿನಗೆ ನಾಟಕ. ಆರೋಗ್ಯದ ವಿಷಯದಲ್ಲಿ ಹುಡುಗಾಟ ಆಡ್ತೀಯಲ್ಲ, ನಿನ್ ಮನಸ್ಸು ಇನ್ನೆಷ್ಟು ಕೆಟ್ಟಿರ್ಬೇಕು. ಲೀವ್ ದಾಟ್ ನೋ ವೈಶ್, ಕೋಪ ಮಾಡ್ಕೊಂಡು ಏನ್ ಸಿಗುತ್ತೆ? ಆದ್ರೆ ನೀನ್ ಓಡ್ ಬಂದಿಯಲ್ಲ, ಅದು ಮುಖ್ಯ. ಬಿಕಾಸ್ ಯು ಲವ್ ಮೀ ಸೋ ಮಚ್, ಅದಕ್ಕೆ ತಾನೇ ನೀನ್ ಬಂದಿದ್ದು. ಶಟ್ ಅಪ್ ಕೀರ್ತಿ.
ನಿನ್ನ ಮೇಲಿರೋ ಪ್ರೀತಿಗೆಲ್ಲ ನಾನು ಬಂದಿದ್ದು ಕಾಳಜಿಗೆ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಇದೆ ಅಂತ ಗೊತ್ತಿದ್ರು ನಾನು ವೋಟ್ ಬಂದೇ ಬರ್ತಿದ್ದೆ ಯಾಕಂದ್ರೆ ಇದೆಲ್ಲ ನೆಗ್ಲೆಕ್ಟ್ ಮಾಡೋ ವಿಷಯನೇ ಅಲ್ಲ ನಿನ್ನ ಇದಕ್ಕೆ ಮುಂಚೆನೂ ಮೂರ್ನಾಲ್ಕು ಸಲ ಹೀಗಾದಾಗ ನಿನ್ನ ಅವಸ್ಥೆ ಏನಾಗಿತ್ತು ಅಂತ ನನಗೆ ಗೊತ್ತು